ಇವತ್ತಿನ ದಿವಸ ನಾವು 77ನೇ ಸ್ವತಂತ್ರ ದಿನಾಚರಣೆಯನ್ನ ರಾಷ್ಟ್ರದಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಸಡಗರದಿಂದ ಸಂಭ್ರಮದಿಂದ ಅತ್ಯಂತ ಉತ್ಸುಕದಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. 1947 ಆಗಸ್ಟ್ 15ರಂದು ಭಾರತವು ಸುಮಾರು 250 ವರ್ಷಗಳ ಕಾಲ ಬ್ರಿಟಿಷರ ತಪ್ಪಿಮುಷ್ಟಿಯಿಂದ ಅವರ ಸಾಮ್ರಾಜ್ಯಶಾಹಿ ನೀತಿಯಿಂದ ಅವರ ಗುಲಾಮಗಿರಿಯಿಂದ ಬಿಡುಗಡೆ ಹೊಂದಿ ಸ್ವತಂತ್ರವನ್ನು ಪಡೆದಂಥ ದಿವಸ. ಅಂದಿನ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಸಾಹೇಬರು ಮೊದಲ ಬಾರಿಗೆ ದೆಹಲಿಯ ಕೆಂಪು ಕೋಟೆಯಲ್ಲಿ
ತ್ರಿವರ್ಣ ಧ್ವಜವನ್ನು ಹಾರಿಸುವುದರ ಮೂಲಕ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಿರುತ್ತಾರೆ. ಆದ್ದರಿಂದ ಪ್ರತಿ ವರ್ಷ ಆಗಸ್ಟ್ 15ರಂದು ನಾವು ರಾಷ್ಟ್ರೀಯ ಹಬ್ಬವನ್ನಾಗಿ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಇವತ್ತಿನ ಶುಭ ಸಂದರ್ಭದಲ್ಲಿ ಭಾರತಕ್ಕೆ ಸ್ವತಂತ್ರ ತಂದುಕೊಡಲು ಹೋರಾಟ ಮಾಡಿದಂತಹ, ತಮ್ಮ ಸರ್ವಸ್ವವನ್ನು ತ್ಯಾಗ ಬಲಿದಾನವನ್ನು ನೀಡಿದಂತಹ ಪ್ರತಿಯೊಬ್ಬ ಸ್ವತಂತ್ರ ಹೋರಾಟಗಾರರ ಸ್ಮರಣಾರ್ಥವಾಗಿ ಅವರನ್ನು ಸ್ಮರಿಸುತ್ತಾ ತಮ್ಮೆಲ್ಲರಿಗೂ 77ನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಭಾರತದ ಇತಿಹಾಸವನ್ನು ಗಮನಿಸಿದಾಗ ಭಾರತ ದೇಶ ಎಂದಿಗೂ ಕೂಡ ವಿದೇಶಗಳ ಮೇಲೆ ಆಕ್ರಮಣ ಮಾಡಿದಂಥ ದೇಶವೇ ಅಲ್ಲ. ಭಾರತ ದೇಶ ಅತ್ಯಂತ ಸಂಪದ್ಭರಿತವಾದ ದೇಶ. ಭೌತಿಕವಾಗಿ ಮಾತ್ರವಲ್ಲದೆ ಜ್ಞಾನ ಭಂಡಾರದಲ್ಲೂ ಕೂಡ ಅತ್ಯಂತ ಸಂಪದ್ಭರಿತವಾದ ದೇಶವಾಗಿತ್ತು. ಕಲೆ, ಸಾಹಿತ್ಯ, ಸಂಸ್ಕೃತಿ, ಯೋಗ, ವಿಜ್ಞಾನ, ವೈದ್ಯಕೀಯ ಶಾಸ್ತ್ರ, ಪ್ರತಿಯೊಂದು ವಿಷಯದಲ್ಲೂ ಜಗತ್ತಿಗೆ ಅಪಾರವಾದ ಕೊಡುಗೆಯನ್ನು ನೀಡಿದಂಥ ದೇಶ ಭಾರತ ದೇಶ. ಇತ್ತೀಚೆಗೆ ಚೈನಾ ದೇಶದಲ್ಲಿ ಬೀಜಿಂಗ್ ಯೂನಿವರ್ಸಿಟಿಯ ಚಾನ್ಸಲರ್ ಒಬ್ಬರು, ಅವರು ಅಮೆರಿಕದ ರಾಯಭಾರಿ ಕೂಡ ಆಗಿದ್ದರು, ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಇಂಡಿಯಾ ರೂಲ್ಡ್ ಚೈನಾ ಕಲ್ಚರಲ್ಲಿ ಫಾರ್ ಓವರ್ 20 centuries ವಿದೌಟ್ ಸೆಂಡಿಂಗ್ ಅ ಸಿಂಗಲ್ ಸೋಲ್ಜರ್ ಅಕ್ರಾಸ್ ದ ಬಾರ್ಡರ್ ಆ್ಯಂಡ್ ವಿ ಆರ್ ಇಂಡೆಪ್ಟೆಡ್ ಟು ಇಂಡಿಯಾ ಅಂತ ಹೇಳ್ತಾರೆ. ಅಂದರೆ ಭಾರತ ದೇಶ ಸುಮಾರು 20 ಶತಮಾನಗಳ ಕಾಲ ಚೈನಾದ ಮೇಲೆ ಸಾಂಸ್ಕೃತಿಕವಾಗಿ ಪ್ರಭಾವ ಬೀರಿರುತ್ತೆ, ನಾವು ಭಾರತಕ್ಕೆ ಋಣಿಯಾಗಿದ್ದೇವೆ ಅಂತ ಹೇಳ್ತಾರೆ. ಹೀಗಿದ್ದಂಥ ಭಾರತ ದೇಶ ನಂತರದ ದಿನಗಳಲ್ಲಿ ನಿರಂತರವಾಗಿ ಪರಕೀಯರ ದಾಳಿಗೆ ಒಳಗಾಗುತ್ತೆ. ಘಜ್ನಿ ಮೊಹಮ್ಮದ್, ಗೋರಿ ಮೊಹಮ್ಮದ್ ಇವರು ನಿರಂತರವಾಗಿ ದಂಡೆತ್ತಿ ಬಂದ ನಂತರ ಅವರ ಮುಂದಿನ ಪೀಳಿಗೆಗಳು ಭಾರತದಲ್ಲೇ ಆಧಿಪತ್ಯವನ್ನು ಸಾಧಿಸಿ ತಮ್ಮ ಸಂತತಿಯನ್ನು ಬೆಳೆಸಿಕೊಂಡು ನಮ್ಮ ಮೇಲೆ ಆಡಳಿತವನ್ನು ನಡೆಸುತ್ತಾರೆ. ನಾವೆಲ್ಲ ಇತಿಹಾಸದಲ್ಲಿ ಓದಿದ್ದೀವಿ, ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಗಲಕ್ ಸಂತತಿ, ಸೈಯದ್ ಸಂತತಿ, ಲೂದಿ ಸಂತತಿ, ಹೀಗೆ ಹಲವಾರು ಸಂತತಿಗಳು ಭಾರತದಲ್ಲಿ ನಮ್ಮ ಮೇಲೆ ಆಡಳಿತವನ್ನು ನಡೆಸಿ ಭಾರತೀಯರು ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಂಡು ತಮ್ಮ ಮೇಲೆ ತಾವು ಕೀಳರಿಮೆಯನ್ನು ಬೆಳೆಸಿಕೊಳ್ಳುವ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ನಂತರದ ದಿನಗಳಲ್ಲಿ ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಹಜಹಾನ್, ಹೀಗೆ ನಿರಂತರವಾಗಿ ನಮಗೆ ವಿದೇಶಿಯರ ಆಡಳಿತವನ್ನು ನಾವು ನೋಡ್ತಾ ಬರ್ತೀವಿ, ಗುಲಾಮಗಿರಿಯನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಬಂತು. ನಂತರದ ದಿನಗಳಲ್ಲಿ ಸಮುದ್ರ ಮಾರ್ಗವಾಗಿ ಫ್ರೆಂಚರು, ಡಚ್ಚರು, ಇಂಗ್ಲಿಷರು, ಪೋರ್ಚುಗೀಸರು, ಹೀಗೆ ಸುಮಾರು 250 ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ತಮ್ಮ ಸಾಮ್ರಾಜ್ಯಶಾಹಿ ನೀತಿ ತಮ್ಮ ಗುಲಾಮಗಿರಿಯಲ್ಲಿ ದಾಸರನ್ನಾಗಿ ಮಾಡಿ ಇಟ್ಕೊಳ್ತಾರೆ. ಮೊದಲ ಹಂತದಲ್ಲಿ, ಇನಿಷಿಯಲ್ ಸ್ಟೇಜಲ್ಲಿ ನಾವು ಅವರಿಗೆ ಒಂದು ವ್ಯವಸ್ಥಿತವಾಗಿ ಸಂಘಟಿತವಾಗಿ ವಿರೋಧವನ್ನು ವ್ಯಕ್ತಪಡಿಸುವಂತಹ ವ್ಯವಸ್ಥಿತ ಒಂದು ಹೋರಾಟನೇ ನಮ್ಮ ದೇಶದಲ್ಲಿ ಕಂಡು ಬರುತ್ತಿಲ್ಲ. ಪ್ರಾರಂಭಿಕ ಹಂತದಲ್ಲಿ ಅವರು ಯಾವಾಗ ಸಾಮ್ರಾಜ್ಯಶಾಹಿ ನೀತಿಯನ್ನು ಬೆಳೆಸಿಕೊಂಡು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಥವಾ ಸಹಾಯಕ ಸೈನ್ಯ ಪದ್ಧತಿ ಈ ರೀತಿ ಅವರ ಧೋರಣೆಗಳು ನಮ್ಮಲ್ಲಿರುವ ಸಂಸ್ಥಾನಗಳಿಗೆ ಮಾರಕವಾದಂತೆ ಆಗ ಮಾತ್ರ ಕೆಲವು ಸಂಸ್ಥಾನಗಳು ಅವರಿಗೆ ವಿರೋಧ ವ್ಯಕ್ತಪಡಿಸೋದು ಬಿಟ್ಟರೆ ಒಂದು ವ್ಯವಸ್ಥಿತವಾದ ಸಂಘಟಿತವಾದ ಒಂದು ಸ್ವತಂತ್ರ ಹೋರಾಟ ನಮ್ಮ ದೇಶದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಕಂಡು ಬರೋದೇ ಇಲ್ಲ. 1857ರಲ್ಲಿ ಪ್ರಥಮ ಬಾರಿಗೆ ಸಿಪಾಯಿ ದಂಗೆ, ಮಂಗಳ್ ಪಾಂಡೆ ಎಂಬ ವ್ಯಕ್ತಿ ನಮ್ಮಲ್ಲಿ ಹೋರಾಟದ ಕಿಚ್ಚನ್ನ ಹುಟ್ಟು ಹಾಕ್ತಾನೆ. ಆ ನಂತರ ಒಂದು ವ್ಯವಸ್ಥಿತವಾದ ಸಂಘಟಿತವಾದ ಭಾರತೀಯರಲ್ಲಿ ಪ್ರಾಂತೀಯತೆ, ಜಾತೀಯತೆ, ವೈಯಕ್ತಿಕ ಹಿತಾಸಕ್ತಿ ಇವುಗಳನ್ನು ಬಿಟ್ಟು ರಾಷ್ಟ್ರೀಯತೆಯನ್ನು ಬೆಳೆಸಿಕೊಳ್ಳಬೇಕಂತ ಎಂಬ ಒಂದು ಮನೋಧೋರಣೆ ಬೆಳೀತದೆ. ನಂತರ ದಿನಗಳಲ್ಲಿ ಮಹಾತ್ಮ ಗಾಂಧಿ, ನೆಹರು, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ರವೀಂದ್ರನಾಥ ಟಾಗೋರ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ವಿ ಡಿ ಸಾವರ್ಕರ್, ಹೀಗೆ ಲಕ್ಷಾಂತರ ಮಹಾನುಭಾವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ತಮ್ಮ ಸರ್ವಸ್ವವನ್ನು, ತಮ್ಮ ಜೀವವನ್ನು, ತ್ಯಾಗವನ್ನಾಗಿ, ಬಲಿದಾನವನ್ನಾಗಿ ನೀಡಿದ್ದಾರೆ. ಇವತ್ತಿನ ದಿವಸ ಈ ಶುಭ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುತ್ತಾ ಮುಂದಿನ ಪೀಳಿಗೆ ಈ ಒಂದು ಜಾತೀಯತೆ, ಪ್ರಾಂತೀಯತೆ ಇವುಗಳ ಹೊರತಾಗಿ ನಮ್ಮಲ್ಲಿ ಕಲೆಕ್ಟಿವ್ ಕಾನ್ಷಿಯಸ್, ಸಾಮೂಹಿಕ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು, ನಮ್ಮ ದೇಶ ಎಂಬ ಒಂದು ಭಾವನೆಯನ್ನು ಬೆಳೆಸಿಕೊಂಡು ರಾಷ್ಟ್ರೀಯತೆಯನ್ನು ಮೈಗೂಡಿಸಿಕೊಂಡಲ್ಲಿ ಮಾತ್ರ ಈ ಹಿಂದೆ ನಮಗೆ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಬಲಿದಾನವನ್ನು ನೀಡಿದ ಸ್ವತಂತ್ರ ಹೋರಾಟಗಾರರಿಗೆ ನಾವು ಸಲ್ಲಿಸುವ ನಿಜವಾದ ಕೃತಜ್ಞತೆ ಆಗಿರುತ್ತದೆ.
ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ 77ನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ. ಧನ್ಯವಾದಗಳು ಸರ್. ಇನ್ನಿಬೇಷನ್ ಗಾರ್ಡ್ ಬಂದು ಓಡ್ ಸರ್, ಐ ಸಿ ಯು ಮಾರ್ಕ್ ಅಂತ ಗಾರ್ಡ್ ಬಂದು ಸರ್, ಬಾಲ್ ಶಾಪ್ ಗಾರ್ಡ್ ಅಪ್ಪ.